ಕರ್ನಾಟಕದ ಕಲಬುರಗಿಯ ಕಣ್ಣೂರಿನ ಸಾವಯವ ಕೃಷಿಕ ಶ್ರೀ ಶ್ರೀನಿವಾಸ್ ಕಣ್ಣೂರಕರವರನ್ನು ಭೇಟಿ ಮಾಡಿ. ಶ್ರೀ ಶ್ರೀನಿವಾಸ್ ಅವರು 4 ಎಕರೆ ಪ್ರದೇಶದಲ್ಲಿ ಸೋಯಾಬೀನ್ ಬಿತ್ತನೆ ಮಾಡಿದ್ದಾರೆ. ಜುಲೈ 24 ಬಿತ್ತನೆ ಪೂರ್ಣಗೊಂಡಿದೆ. ಮಣ್ಣಿನ ಪೋಷಣೆಗಾಗಿ ಅವರು ಎಕರೆಗೆ 2 ಚೀಲ ಕೂಬಾ ಸೈಲ್ ಕಂಡೀಷನರ್ ಸಾವಯವ ಗೊಬ್ಬರವನ್ನು ಬಳಸಿದರು. ಇದು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ನವೆಂಬರ್ 13ರ ಹೊತ್ತಿಗೆ ಅವರು ತಮ್ಮ ಸೋಯಾಬೀನ್ ಬೆಳೆಯನ್ನು ಕಟಾವು ಮಾಡಲು ಪ್ರಾರಂಭಿಸಿದ್ದಾರೆ. ನೀವು ಉತ್ತಮ ಗುಣಮಟ್ಟದ ಸಾವಯವವಾಗಿ ಬೆಳೆದ ಸೋಯಾಬೀನ್ಗಳನ್ನು ಖರೀದಿಸಲು ಆಸಕ್ತಿ ಹೊಂದಿದ್ದರೆ ನೇರವಾಗಿ ಸಂಪರ್ಕಿಸುವ ಮೂಲಕ ಅವರಂತಹ ಸ್ಥಳೀಯ ಸಾವಯವ ಕೃಷಿಕರನ್ನು ಬೆಂಬಲಿಸಲು ಶ್ರೀ ಶ್ರೀನಿವಾಸ್ ನಿಮ್ಮನ್ನು ಆಹ್ವಾನಿಸುತ್ತಾರೆ. ಹತ್ತಿರದ ಪ್ರದೇಶಗಳ ರೈತರು ಸಹ ಅವರ ಜಮೀನಿಗೆ ಭೇಟಿ ನೀಡಲು ಸ್ವಾಗತಿಸುತ್ತಾರೆ ಮತ್ತು ಸಾವಯವ ಕೃಷಿಯ ಪ್ರಯೋಜನಗಳು ಮತ್ತು ಕುಬಾ ಮಣ್ಣಿನ ಕಂಡೀಷನರ್ನ ಸಕಾರಾತ್ಮಕ ಪರಿಣಾಮದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು. ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಮೂಲಕ ಮತ್ತು ಪೌಷ್ಟಿಕ ನೈಸರ್ಗಿಕವಾಗಿ ಬೆಳೆದ ಆಹಾರವನ್ನು ಸೇವಿಸುವ ಮೂಲಕ ಆರೋಗ್ಯಕರ ಸಮಾಜಕ್ಕಾಗಿ ಒಟ್ಟಾಗಿ ಕೆಲಸ ಮಾಡೋಣ. ವಿಚಾರಣೆಗಾಗಿ ದಯವಿಟ್ಟು ಶ್ರೀ ಶ್ರೀನಿವಾಸ್ ಕಣ್ಣೂರಕರ್ ಅವರನ್ನು ಸಂಪರ್ಕಿಸಿ. ಒಟ್ಟಾಗಿ ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸೋಣ. ನಮ್ಮೂರು ಕಣ್ಣೂರು. 41 ದಿವಸ ಬೆಳಿದಾರಿ. ಈ ನಮ್ಮನ್ನೆಲ್ಲ ಹೂವು ಬಂದವ್ರು ಸೋಯಾಬೀನ್ಕ. ಇದೇನ್ರ ಒಂದು 6 ಎಕರೆ ಅದ ರೀ ಸೋಯಾಬೀನ್ ರೀ. ಈ ಎಲ್ಲ ಈ ಥರ ಬಂದ್ರಿ ಎತ್ತರ ಅಲ್ಲಿ ಹೂವು ಅಲ್ಲಿ ಈ ನಮ್ಮನ್ನು ಬಂದ್ರಿ ಹೊಲ ರೀ. ಇದಕ್ಕೆ ಗೊಬ್ಬರ ಅಂದ್ರೆ ಸೋಬಾ ಸೈಲ್ ಗೊಬ್ಬರ ಹಾಕಿದೆ ರೀ. ಈ ನಮ್ಮನ್ನು ಹೂವು ಬಂದ್ಬಿಟ್ಟಿರ್ತೀವಿ. ಹೂವು ವಾರಿ ಒಂದು ಸ್ವಲ್ಪ ಚಳ್ಳಿ ನೆನೆ ವಾರಿ ಈ ನಮ್ಮನ್ನು ಬಂದ್ರೆ ಅಷ್ಟು ಬೆಳೀರಿ. ಗೊಬ್ಬರ ಬೇಕು ನಂಬರ್ ಅವರಿ. ಗೊಬ್ಬರ ಭಾರಿ ಕೆಲಸ ಮಾಡಿದ್ರಿ. ನೋಡ್ರಿ ಬೆಳಿ ಒಂದು ನಮ್ಮನ ಬಂದ್ರು ಅಷ್ಟು ರೀ. ಭಾರತದ ನೆಲ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬ ಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ ಹೂ
ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಹೂತಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ